ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಕ್ತಿ ಭಾವದಿಂದ ಮಾರಾಟ ಮಳಿಗೆಗೆ ಅವಕಾಶ ಕಲ್ಪಿಸಲು ಚಿಂತನೆ ಸ್ಪಷ್ಟಪಡಿಸಿದ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದಿಂದ ವಚನ ರಕ್ಷಕ ವೀರಗಂಟೆ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ನಡೆಸಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ವೀರಘಂಟೆ ಮಡಿವಾಳ ಮಾಚಿದೇವರ ಜಯಂತಿಯ ನಿಮಿತ್ತ ವಿಜಯನಗರ ಜಿಲ್ಲಾ ಮಡಿವಾಳ ಸಮುದಾಯದಿಂದ ನಗರದ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಾಚಿದೇವರ ಭಾವಚಿತ್ರವನ್ನು ಸಿಂಗರಿಸಿದ ತೆರೆದ ವಾಹನದಲ್ಲಿರಿಸಿ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳ ಸಮೇತ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಪೂರ್ಣ ಕುಂಭ ಹೊತ್ತು ಸಾಗಿ ಬಂದ ಮಹಿಳೆಯರು ಮೆರವಣಿಗೆಗೆ ಮೆರುಗು ತಂದರು. ಮೆರವಣಿಗೆಯು ಪಟೇಲ್ ನಗರದಲ್ಲಿ ಬರುವ ವೆಂಕಟೇಶ್ವರ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ನಂತರ ಚಿತ್ರದುರ್ಗದ ಮಡಿವಾಳ ಗುರುಪೀಠದ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮಿಗಳು ಹಾಗೂ ಸಮಾಜದ ಮುಖಂಡರಿಂದ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಗೈದು ದೀಪ ಬೆಳಗಿಸುವ ಮೂಲಕ ಜಯಂತಿಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಮಾಜದ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳಿಂದ ಆಶೀರ್ವಚನ ನಡೆಸಿಕೊಡಲಾಯಿತು. ರಾಜ್ಯ ವಿಧಾನಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಪಕ್ಷದಿಂದ ರಾಜ್ಯವ್ಯಾಪಿ ವಿಜಯ ಸಂಕಲ್ಪ ಯಾತ್ರೆಯನ್ನು ನಡೆಸಲಾಗುತ್ತಿದೆ. ಹೀಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ಸಾರಥ್ಯದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ನಡೆಸಲಾಯಿತು. ಹೀಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಕೈಗೊಳ್ಳಲಾಗಿ ಪ್ರಥಮದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಹೀಗೆ ತೆರೆದ ವಾಹನದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್, ಗಂಗಾವತಿ ಶಾಸಕ ಪರಣ್ಣ ಮನವಲ್ಲಿ ಸೇರಿದಂತೆ ಮಾಜಿ ಶಾಸಕರು, ಸಂಸದರು ಹಾಗೂ ಮುಖಂಡರೊಂದಿಗೆ ಸಾಗಿ ಬಂದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು. Yeah.
ಹೀಗೆ ರ್ಯಾಲಿಯು ವೇದಿಕೆಗೆ ಆಗಮಿಸಿದ ಬಳಿಕ ಮುಖಂಡರಿಂದ ಧಾನ್ಯಗಳನ್ನು ಸುರಿಯುವ ಮೂಲಕ ವಿಜಯ ಸಂಕಲ್ಪ ಯಾತ್ರೆಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಇಲ್ಲಿ ಸೇರಿರುವ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಧ್ವನಿಯನ್ನ ಕುಗ್ಗಿಸಿದಂತಾಗಿದೆ ಎಂದು ಹೇಳುತ್ತಾ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಪ್ರಧಾನಿ ನರೇಂದ್ರ ಮೋದಿರವರ ಬಲವನ್ನ ಹೆಚ್ಚಿಸಬೇಕಿದೆ, ಹಾಗಾಗಿ ಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಇವತ್ತು ಈ ವಿಜಯ ಸಂಕಲ್ಪ ಯಾತ್ರೆ ಮತ್ತು ಪೇಜ್ ಪ್ರಮುಖರ ಸಮಾವೇಶ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ, ಇದು ಇಡೀ ರಾಜ್ಯ ದೇಶ ಅಲ್ಲ ವಿಶ್ವದಲ್ಲೇ ಇಂಥ ಒಂದು ಸಂಘಟನೆಯ ಒಂದು ಪ್ರಜಾಪ್ರಭುತ್ವದ ಪಕ್ಷ ಏನಾದರೂ ಇದ್ರೆ ಇದು ವಿಶ್ವದಲ್ಲೇ ಏಕೈಕ ಪಕ್ಷ, ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯ ಸಂಘಟನೆಯ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷವನ್ನು ಕಟ್ಟಬೇಕು ಅಂದಾಗ ಈ ರೀತಿಯ ವ್ಯವಸ್ಥೆಯಲ್ಲಿ ಮಾತ್ರ ಮುಂದೆ ದೂರ ಆಲೋಚನೆ ಇರತಕ್ಕಂಥ ದೇಶದ ಬಗ್ಗೆ ಆಲೋಚನೆ ಮಾಡುವಂಥ ನಾಯಕರಿಗೆ ಮಾತ್ರ ಇಂಥ ಒಂದು ಆಲೋಚನೆ ಬರುವಂಥ ವಿಚಾರ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿಮ್ಮ ಗಂಗಾವತಿ ನಗರದ ಶಾಸಕರಾದಂಥ ಪರಣ್ಣ ಮಣ್ಣೋಳ್ಳಿ ಅವರು, ಇವತ್ತು ನನಗೆ ಅನಿಸುತ್ತೆ ನೀವೆಲ್ಲ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾಂಗ್ರೆಸ್ ಪಕ್ಷದ ಧ್ವನಿಯನ್ನ ಒತ್ತಿಟ್ಟು ಬಿಟ್ಟಿರಿ, ಅಂದರೆ ಪಾತಾಳದಲ್ಲಿ ಒತ್ತಿಟ್ಟು ಬಿಟ್ಟಿದ್ದೀರಿ. ಇವತ್ತು ಯಾವ ರೀತಿ ಇವತ್ತು ಜನಸಂಖ್ಯೆ ಇಲ್ಲಿ ಸೇರಿದ್ರೆ ಅಂದ್ರೆ ನೀವೆಲ್ಲ ಕಾರ್ಯಕರ್ತರು ಯಾವ ಒಂದು ಸಂದೇಶ ಕೊಟ್ಟಿದ್ದೀರಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಬರ್ಬೇಕಂದಾಗ ಏನ್ ಸರ್ ಅಲ್ಲೆಲ್ಲ ಪರ್ಯಾಯ ಏನು ಇಲ್ಲ, ಏನು ಬಿಜೆಪಿ ಪಕ್ಷನೂ ಏನು, ಇವತ್ತು ನೀವು ಉತ್ತರ ಕೊಟ್ಟು ತೋರಿಸಿದಂಗ ನನಗೆ ಅನ್ಸುತ್ತೆ. ಅದಕ್ಕೆ ಉತ್ತರ ಯಾವ ರೀತಿ ತಾವು ಒಬ್ಬ ಬಲಿಚಕ್ರವರ್ತಿ ಅಂತ ಹೇಳಿರ್ತಾರೆ, ಬಹಳ ದೊಡ್ಡ ಚಕ್ರವರ್ತಿ. ಇವತ್ತು ಕಾರ್ಯಕರ್ತರು ಬಂದು ವಾಮನನ ಅವತಾರ ಅಂದ್ರೆ ಒಂದು ಕುಳ್ಳ ಬ್ರಾಹ್ಮಣನ ಕರ್ತರು ಬೇರೆ ಪಕ್ಷಗಳನ್ನ ಪಾತಾಳಕ್ಕೆ ತುಳುವ ರೀತಿಯಲ್ಲಿ ಇವತ್ತು ನೀವು ಸಂದೇಶ ಕೊಟ್ಟಿದ್ದೀರಿ ಅನ್ನೋ ಒಂದು ಮಾತನ್ನ ಅದರಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ನಾವೆಲ್ಲ ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳ ಒಂದು ಕೈಬಲ ಪಡಿಸಬೇಕಂದಾಗ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಅವರಿಗೆ ನಾವು ಕೈಬಲ ಪಡಿಸಿದಾಗ ಮಾತ್ರನೇ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಗೆ ಅವರು ಶಕ್ತಿ ಕೊಟ್ಟಂಗೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಇವರ ಮಕ್ಕಳ ಹೋರಾಟ ಸಮಿತಿಯ ಸಹಯೋಗದಲ್ಲಿ ದಿನಾಂಕ 15ರಿಂದ 2 ದಿನಗಳ ಕಾಲ ರಾಜ್ಯವ್ಯಾಪಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆಯಲ್ಲಿಯೂ ಧರಣಿ ನಡೆಸಿದ ದೇವದಾಸಿ ಮಹಿಳಾ ಸಂಘಟಕರು ಮಾಸಿಕ ಸಹಾಯಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿರುವ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘವು ತಹಸೀಲ್ದಾರ್ ಕಚೇರಿ ಎದುರು ಬಿಡಾರ ಹೂಡಿ 2 ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ನಡೆಸಿದೆ. ಪುನರ್ವಸತಿ ಕಲ್ಪಿಸಿ ದೇವದಾಸಿ ಮಹಿಳೆಯರ ಮಾಸಿಕ ಸಹಾಯಧನವನ್ನು 1,500ರಿಂದ 3,000ಕ್ಕೆ ಹೆಚ್ಚಿಸಬೇಕು, ಗಣತಿಯಲ್ಲಿ ಬಿಟ್ಟವರ ಹೆಸರನ್ನ ಪುನರ್ ಸೇರ್ಪಡೆ ಮಾಡಬೇಕು, 5 ಲಕ್ಷ ರೂಪಾಯಿ ಸಹಾಯಧನ ನೀಡಬೇಕು, 5 ಎಕರೆ ನೀರಾವರಿ ಜಮೀನು ಕೊಡಬೇಕು, ನಿವೇಶನ ರಹಿತರಿಗೆ ಸರ್ಕಾರದಿಂದಲೇ ಮನೆಗಳನ್ನ ನಿರ್ಮಿಸಿಕೊಡಬೇಕೆಂಬುದು ಇವರ ಪ್ರಮುಖ ಬೇಡಿಕೆಗಳಾಗಿವೆ. ಇಂದು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಕೂಡ ತಹಸೀಲ್ದಾರ್ ಕಚೇರಿಯ ಎದುರು
ना रात्रि हगल होराटवता कारण इष्टे सरकार बीजेपी सरकार आड़ के बंद नर ना देवदासी महिगे वो सवि रूपाय वेतन हेच्ची अंतर इवती वर्गू कूड़ा वो रूपाय हेच्चू एस सी एस टी मीसला विशेष महिंदी देवदासी महिर गुर्तमी इवत सरकार भूमि को निवेशन को कुटुबद सर्वे मत कईबिट महिर सर्वे अंतर इन वर्गू कूड़ा याद क्रम वह सविद इपत् देवदासी कुटुबद सर्वे अंतंदी आदेश ओरसू कूड़ा अदान जारी याके सरकार हीगे मातवे अंतंदी ना कोटा श्रीनिवास सचिव हत्र कूड़ी अदे रीतिया हालप आचार्य हत्र कूड़ा नम नियोग होंगे बेंगलूर कूड़ा कड़े वर्ष होराट मादा ना इवर पेंशन जास्ती माती अंतर इन वर्गू कूड़ा ईन सरकार बजेट माता है बजेटल कूड़ा इवे इट कोटिगटले हण अदान पोल महिगे इवर कुटुबदे वियोगी ना होराट नमक ईन सरकार अरे ना मुन दिन उग्रवाद होराटे एल महिरू सिद्धरदी अंतंदी सदर्भली ना नम महिला संघद विनती इन्नु दिनांक 17 रंदु बजेट मंडने आगलिद्दु अदरल्ली नम्म बेडिकेगळन्नु ईडेरिसबेकेंदु राज्य सरकारक्के ओत्तायिसलागिदे इवत्तु इडी कर्नाटक राज्यदंत देवदासी विमोचना संघटने होराट करे कोट्टिदे आ हिन्नेलेयल्ली इवत्तु होस्पिटल इन्नु नडेयता इदे ई होराटक्के नम्म प्रमुख कार्मिक संघटने सीएटु जिल्ला समितिलिंद बेंबलवन्नु व्यक्तपडिसुत्ता इद्दीवि मुख्यवागि इवत्तु माडुत्तिरुव होराट एनंद्रे इवत्तु नम्म कर्नाटक सरकार बजेट अधिवेशन नडीता है 17ने तारीख बजेट मंडने अंतर कनीस ई बजेटली हिंदे आश्वासन को बर सु आश्वासन बेड़ जनर मोसमु बेड़ बजेटल कूड़ा नम्म महिलेयरिगे ಒಂದು 1500 ರೂಪಾಯಿ ಪೆನ್ಷನ್ ಜಾಸ್ತಿ ಮಾರಿ 300 ಈಗ 1500 ಕೊಡ್ತಾರಾ 3000 ಪೆನ್ಷನ್ ಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ವಿನಂತಿ ಮಾಡ್ತಾ ಇದೀವಿ ಮತ್ತೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ 5 ಎಕರೆ ಭೂಮಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರಿ 5 ಎಕರೆ ಭೂಮಿ ಕೊಡಬೇಕು ಮತ್ತೆ ಅವರ ಮಕ್ಕಳ ಮದುವೆ ಸಾಯಿದನೆಯನ್ನು ಕೊಡ್ತಾ ಇದೀರಿ ಅದು 10 ಲಕ್ಷಕ್ಕೆ ಏರಿಸಬೇಕು ಅಂತ ಹೇಳಿ ನಾವು ಈ ಹೋರಾಟದ ಮುಖಾಂತರ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ನಾವು ಇದ್ದಕ್ಕಿದ್ದಂಗ ಕೇಳುವಂತದೇನ್ ಪ್ರಶ್ನೆ ಇಲ್ಲ ಇವತ್ತು ನೀವು ಎಲ್ಲಿ ಸಂಪತ್ತು ಕ್ರೂಡೀಕರಣ ಆಗದು ಎಲ್ಲಿಂದ ಅಂತ ನೀವು ಯೋಚನೆ ಮಾಡಿಲ್ಲ ಇವತ್ತು ನಮ್ಮ ಜನ ತೆರಿಗೆಯನ್ನ ಕಟ್ತಾ ಇದ್ದಾರೆ ತೆರಿಗೆ ಅನ್ನದಿಂದ ಬಜೆಟ್ ಮಾಡ್ತಾ ಇದ್ದೀರಿ ಆದರೆ ಆ ತೆರಿಗೆನ ಶ್ರೀಮಂತರಿ ಲಕ್ಷಾಂತರ ಕೋಟಿ ಇವತ್ತು ವಿನಾಯಿತಿ ಕೊಡ್ತಾ ಇದ್ದೀರಿ ಅವರು ಟ್ಯಾಕ್ಸ್ ಕಡಿಮೆ ಮಾಡ್ತಾ ಇದ್ದೀರಿ ಅವರು ಸಾಲಗಳು ಮನ್ನಾ ಮಾಡ್ತಾ ಇದ್ದೀರಿ ನಮ್ಮ ಬಡಬಾಯಿ ಮಹಿಳೆಯರಿಗೆ ಮಾತ್ರ ಪಿಂಚಣಿ ಜಾಸ್ತಿ ಮಾಡಕ ನಿಮ್ಮ ಹತ್ರ ಹಣ ಇರೋದಿಲ್ಲ ಅವರು ಭೂಮಿ ಕೊಡಕ ಹಣ ಇರೋದಿಲ್ಲ ಅವರಿಗೆ ಒಂದು ನಿವೇಶನ ಕೊಡಕ ಹಣ ಇಲ್ಲ ಹಾಗಾಗಿ ನಾವು ಇವತ್ತು ನಿಮಗೆ ಅಧಿಕಾರ ಕೊಟ್ಟು ಇವತ್ತು ನಾವು ಸುಮ್ಮನೆ ಕೂಡಕ ಬಂದಿಲ್ಲ ನಾ ಅಧಿಕಾರ ಕೊಡಿ ಹೆಂಗ್ ಕೊಟ್ಟಿದ್ವೋ ಅಧಿಕಾರವನ್ನ ಹೆಂಗ ವಾಪಸ್ ತಗಬೇಕು ಅನ್ನೋದು ಕೂಡ ನಮ್ಮ ಜನರ ಗುರ್ತು ಈ ಬಜೆಟ್ ಅಲ್ಲಿ ಏನಾದ್ರೆ ನಮ್ಮ ಮಹಿಳೆಯರ ಪರವಾಗಿ ನೀವು ಬಜೆಟ್ ಮಂಡನೆ ಮಾಡಿಲ್ಲ ಅಂದ್ರೆ ಖಂಡಿತನೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಅಂತ ಉಗ್ರ ಸ್ವರೂಪ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇತ್ತೀಚೆಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಆಜಾದಿಕ ಸ್ಯಾಟ್ ಉಪಗ್ರಹದ ನೇರ ಉಡಾವಣೆ ಹಮ್ಮಿಕೊಳ್ಳಲಾಗಿತ್ತು ಈ ಉಡಾವಣಾ ಕಾರ್ಯಕ್ರಮದಲ್ಲಿ ಸ್ಪೇಸ್ ಕಿಡ್ಸ್ ಇಂಡಿಯಾ ವತಿಯಿಂದ ದೇಶದ 75 ಶಾಲೆಗಳಿಂದ 750 ವಿದ್ಯಾರ್ಥಿಗಳಿಗೆ ಆಹ್ವಾನ ನೀಡಲಾಗಿತ್ತು ಇದರಲ್ಲಿ ಹೊಸಪೇಟೆಯ ಪೂಲ್ಬನ್ ಶಾಲೆಯ 8 ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಹೀಗೆ ಉಡಾವಣೆಯನ್ನ ಯಶಸ್ವಿಯಾಗಿ ನೆರವೇರಿಸಿ ಮರಳಿ ನಗರಕ್ಕೆ ಬಂದ ವಿದ್ಯಾರ್ಥಿನಿಯರೊಂದಿಗೆ ಸಚಿವ ಆನಂದ್ ಸಿಂಗ್ ರವರು ಕೆಲಕಾಲ ಸಂವಾದ ನಡೆಸಿ ಅಲ್ಲಿನ ಅನುಭವದ ಕುರಿತು ಮಾಹಿತಿ ಸಂಗ್ರಹಿಸಿದರು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿನಿಯರು ಎಪಿಜೆ ಅಬ್ದುಲ್ ಕಲಾಂ ರವರಂತೆ ಮುಂದುವರಿಯಬೇಕೆಂದು ಪ್ರೋತ್ಸಾಹಿಸಿ ಶುಭ ಹಾರೈಸಿದರು ಇನ್ನು ವಿದ್ಯಾರ್ಥಿನಿಯರು ತಮ್ಮ ಅನುಭವವನ್ನ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡರು ನನ್ನ ಹೆಸರು ಶಾಹಿನಿಶಾ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊಟ್ಟ ಮೊದಲಿಗೆ ಇದು ಒಂದು ಹೆಮ್ಮೆಯ ವಿಷಯವಾಗಿದೆ ಏಕೆಂದರೆ ಕರ್ನಾಟಕದಿಂದ ನಮ್ಮ ಪೂಲ್ಬನ್ ಗ್ರೂಪ್ ಆಫ್ ಸ್ಕೂಲ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಶ್ರೀಹರಿಕೋಟದ ಉಪಗ್ರಹ ಉಡಾವಣೆಯಲ್ಲಿ ನಾನು ಭಾಗವಹಿಸಿದ್ದು
ನನಗೆ ಇದು ಒಂದು ಸುವರ್ಣ ಅವಕಾಶ ಒದಗಿದೆ. ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಉಪಗ್ರಹ ಉಡಾವಣೆಯಲ್ಲಿ ಭಾಗವಹಿಸುತ್ತೇನೆ ಎಂದು ಕನಸಿನಲ್ಲಿ ಸಹ ಯೋಚಿಸಿರಲಿಲ್ಲ. ಇದು ನನ್ನ ಮೊದಲ ಸಾಧನೆಯ ಹೆಜ್ಜೆಯಾಗಿದೆ. ನಾನು ಟಿವಿಯಲ್ಲಿ ಫೋನಿನಲ್ಲಿ ನೋಡುತ್ತಿದ್ದೆ ಹಾಗೂ ಪಾಠದಲ್ಲಿ ಕೂಡ ಓದುತ್ತಿದ್ದೆ. ಆದರೆ ನನ್ನ ಕಣ್ಮುಂದೆ ಈ ಉಪಗ್ರಹ ಉಡಾವಣೆಯಾಗಿರುವುದು ನೋಡಿ ನಾನು ಆಶ್ಚರ್ಯಚಕಿತಳಾದೆ. ನನ್ನ ಸಂತೋಷಕ್ಕೆ ಮಿತಿ ಇಲ್ಲದ ಹಾಗಾಯಿತು. ಇದನ್ನು ನೋಡಿ ನನಗೆ ನನ್ನ ಭಾರತದ ವೀರ ಮಹಿಳೆಯಾದ ಕಲ್ಪನಾ ಚಾವ್ಲಾ ಹಾಗೂ ಶ್ರೀಮತಿ ವಿಲಿಯಮ್ಸ್ ಅವರ ಸಾಧನೆ ನೆನಪಾಗಿ ಮಹಿಳೆಯರಲ್ಲೂ ಸಹ ಯಾವುದರಲ್ಲೂ ಕಡಿಮೆ ಇಲ್ಲ, ನಾವು ಸಹ ಇದೇ ರೀತಿಯ ಗುರಿಯನ್ನು ಸಾಧಿಸಬಹುದೆಂದು ಅನಿಸಿತು. ಅದರಿಂದ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎನ್ನುವ ಮಾತು ಸತ್ಯವಾಗಿದೆ. ಕರ್ನಾಟಕದಲ್ಲಿ ನನ್ನಂತಹ ಎಂತಹ ಎಷ್ಟೋ ವಿದ್ಯಾರ್ಥಿಗಳು ಇದ್ದಾರೆ, ಆದರೆ ಅದರಲ್ಲಿ ನನಗೆ ಈ ಅವಕಾಶ ಸಿಗಿದೆ ನನ್ನ ಸೌಭಾಗ್ಯ ಹಾಗೂ ನನ್ನ ಅದೃಷ್ಟ ಎನ್ನುವುದು. ಅದರಿಂದ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಎನ್ನುವುದು. ನಮ್ಮ ಶಾಲೆಯಲ್ಲಿ ಆಡಳಿತ ಮಂಡಳಿಯಾದ ಖಿದ್ಮತ್ ಮುಸ್ಲಿಂ ಸಂಸ್ಥೆಯವರಿಗೆ ಹಾಗೂ ನನ್ನ ಶಿಕ್ಷಕರಿಗೆ ಹಾಗೂ ನನ್ನ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತಾರಲೆಂದು ನಮ್ಮ ದೇವರಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಗುರಿ ಡಾಕ್ಟರ್ ಇದ್ದು ಆದರೆ ಈ ಜನ್ಯ ಮೇಲೆ ನಾನು ಸೈಂಟಿಸ್ಟ್ ಆಗಬಹುದು ಎಂದು ಆಸೆ. हमें जब सैटेलाइट लॉन्चिंग देखने आने का दावतनामा आया तो हम इस मौके को हाथ से ना जाने देकर इसका भरपूर फायदा उठाते हुए हम श्रीहरिकोटा गए थे. वहां पर सैटेलाइट लॉन्चिंग देखने के बाद हमें बेहद खुशी हुई, यानी ये कह सकते हैं कि हमारी खुशी की कोई इंतहा नहीं थी, क्योंकि वो हम तिलबाग का ही बनाया हुआ सैटेलाइट लॉन्चिंग प्रोग्राम था. उसकी कामयाबी देखकर हमें बेहद खुशी हुई. स्पेस किड्स इंडिया, जिनकी फाउंडर डॉक्टर श्रीमती केसन थी, वो साइंस के मैदान में लड़कियों को आगे लाने के लिए ये कदम उठाया था. पूरे इंडिया से 750 लड़कियों ने मिलकर आजादी सैट 2 सैटेलाइट लॉन्चिंग प्रोग्राम बनाया था. ಅದೇ ರೀತಿ ಆಜಾದಿಕ ಸ್ಯಾಟ್ ಉಪಗ್ರಹದ ನೇರ ಉಡಾವಣೆ ವೀಕ್ಷಿಸಲು ನಮ್ಮ ಶಾಲೆಯ 8 ವಿದ್ಯಾರ್ಥಿನಿಯರಿಗೆ ಲಭಿಸಿರುವುದು ನಮಗೆ ಸಂತಸ ತಂದುಕೊಟ್ಟಿದೆ. ಈ ವಿದ್ಯಾರ್ಥಿನಿಯರ ಭವಿಷ್ಯ ಉಜ್ವಲವಾಗಲೆಂದು ಕಿದ್ಮತಿನ್ ಮುಸ್ಲಿಮೀನ್ ಅಧ್ಯಕ್ಷ ಸೈಯದ್ ನಾಜಿಮುದ್ದೀನ್ ರವರು ಈ ವೇಳೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ನಮ್ಮ 8 ಹುಡುಗಿರು ಶ್ರೀಹರಿಕೋಟ ಹೋಗಿ ಬಂದಿದ್ದು ಹುಡುಗಿರಿಗೆ ಜೊತೆಗಿದ್ದೀವಿ. ಇವರು ಆಜಾದಿ ಸ್ಯಾಟ್ 2 ಲಾಂಚ್ಗೆ ಹೋಗಿ ಡೈರೆಕ್ಟಾಗಿ ಲೈವ್ ಟೆಲಿಕಾಸ್ಟ್ ನೋಡಿ ಬಂದಾರ. ಇವರು ಅದ ಮೇಲೆ ಮುಂಚೆ ಆನ್ಲೈನ್ ಆಗಿ ಅದರ ಮೇಲೆ ಕೆಲಸ ಮಾಡಿದ್ದಾರೆ ಅಟಲ್ ತಿಂಗರಿ ಗ್ರಾಮ್ನಲ್ಲಿ. ಇದು ನಮಗೆ ನಮ್ಮ ಸ್ಕೂಲಿಗೆ ನಮ್ಮ ಹುಡುಗರಿಗೆ ಭಾಳ ಹೆಮ್ಮೆಯ ವಿಷಯ. ನಮ್ಮ ಸ್ಕೂಲು ಕರ್ನಾಟಕದಿಂದ ಒಂದೇ ಸ್ಕೂಲ್ ರೆಪ್ರೆಸೆಂಟ್ ಮಾಡಿದ್ದು ಅದು ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ. ನಾವು ಮುಂದೆ ಈ ಹುಡುಗರಿಗೆಲ್ಲ ಇದೆಲ್ಲ ಸ್ಯಾಟಲೈಟ್ ಮೇಲೆ ಕೆಲಸ ಮಾಡಿ ಇನ್ನೂ ಅವರು ಮುಂದೆ ಅಟಲ್ ತಿಂಕರಿಂಗ್ ಲ್ಯಾಬ್ನಲ್ಲಿ ಒಳ್ಳೆ ಟೆಕ್ನಿಕಲ್ಲಿ ಅವರು ಗ್ರೋ ಆಗಿ ಮುಂಚೆ ಸೈಂಟಿಸ್ಟ್ ಆಗಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೊಸಪೇಟೆ ಕಸಾಬ್ ಸಮಾಜದಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಜಯನಗರ ಜಿಲ್ಲಾ ಪ್ರಥಮ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜಾತಿ ಕಾಲಂನಲ್ಲಿ ಕಸಾಬ್ ಎಂದು ನಮೂದಿಸಿ ಸರ್ಕಾರದ ಸೌಲಭ್ಯ ಒದಗಿಸಿಕೊಡಬೇಕೆಂದು ಕಸಾಬ್ ಸಮುದಾಯವು ಸಚಿವ ಆನಂದ್ ಸಿಂಗ್ ರವರ ದ್ವಾರ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ದಿನಾಂಕ 15ರಂದು ನಗರದಲ್ಲಿ ಹೊಸಪೇಟೆ ಕಸಾಬ್ ಸಮಾಜದಿಂದ 11ನೇ ವಾರ್ಷಿಕೋತ್ಸವ ಹಾಗೂ ಕಸಾಬ್ ಸಮಾಜದ ವಿಜಯನಗರ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ಆನಂದ್ ಸಿಂಗ್ ರವರನ್ನ ತಾಶ ರಾಂಡೋಲದೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು. ಬಳಿಕ ಸಸಿಗೆ ನೀರೆರಿಯುವ ಮೂಲಕ ಜಿಲ್ಲಾ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಸಾಬ್ ಸಮಾಜವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ. ಹಾಗಾಗಿ ಜಾತಿ ಪಟ್ಟಿಯಲ್ಲಿ ನಮ್ಮ ಸಮುದಾಯವನ್ನ ಕಸಾಬ್ ಎಂದು ನಮೂದಿಸಿ ಸರ್ಕಾರದ ಸೌಲಭ್ಯವನ್ನ ಒದಗಿಸಿಕೊಡಲು ಸರ್ಕಾರದ ಗಮನಕ್ಕೆ ತರಬೇಕೆಂದು ಕಸಾಬ್ ಸಮಾಜದ ಮುಖಂಡರು ಮನವಿ ಮೂಲಕ ಸಚಿವರಲ್ಲಿ ಕೋರಿಕೊಂಡರು. ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 20-21 ಸಾವಿರ ಜನಸಂಖ್ಯೆಯನ್ನ ಹೊಂದಿದೆ ಮತ್ತು ವಿಜಯನಗರ ಕ್ಷೇತ್ರದಲ್ಲಿನೇ 7,600-8,000 ಜನಾಂಗ ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಗರದಲ್ಲಿ ಇದೆ ಅಂತ ಹೇಳ್ತಾ
जन संघट मार्केट मांस मारा मार्केट आ मार्केट व्यवहार कस बंद्रे मुस्लिम सरकार सूचित जाति उपजात कसाबर धर्मदा इस्लाम धर्म अंत गेजेट अनुमोदने प्रवर्ग बंद सूचित आवर्ग बंद ना बर्ती नम वृत्ति मार्केट हल हल के संदे हम कुर्बर हम संदे कुरी कोड़ तुद हसी मांस माराटी अड़ी ना जीवन सागस्ता इन्नु मनवी स्वीकरिसिद सचिव आनंद सिंग रवरु मातनाडी कसाब समुदाय जाति विषय राज्य मट्टक्के संबंधिसिद्दु ई अंशवन्न सरकारद गमनक्के तरलागुवुदेंदु भरवसे नीडिदरु इवत्तु कसाब संघद अनेक विचारगळु अवरिगे सरकारदिंद सिगबेकागिरतक्कंत अनेक योजने वंचितर नमें सरकार वंचने समाजव एडी अ गमन सड़ो रीत सभे तुबी क्या भी चिंता करने की जरूरत नहीं है। मैं आपको सब इधर मेरे बहना भी इस बाजू में बैठे हैं मेरे माँ बहना और इधर भी मेरे भाइयों हैं बुजुर्ग हैं तुम्हारे दुआ से तुम्हारे सब लोगों के दुआ से आज बिना कहीं रुकावट पूरी विजयनगर के आवाम के दुआ से आज विजयनगर का मैं एक तुम्हारा आवाज बनकर बिना रुकावट यहां तक आऊं बोले तो ये तुम्हारा आवाम का मोहब्बत और प्यार तुम्हारा प्यार मोहब्बत के साथ आज मैं एक हुकूमत में हूं बोलने से वो तुम्हारा दुआ है बोल के मैं बोलता हूं। मैं कभी आप जो लोग मेरे ऊपर जो भरोसा रखे वो भरोसे का कभी मैं गलत इस्तेमाल नहीं किया हूँ ये कसम खा के बोलता हूँ। अदे रीति 12 कोटि मोत्तदल्लि विनूतन मादरिय तरकारी मारुकट्टेयन्न निर्मिसलागुत्तिदे वेज हागू नॉन वेज माराटगाररिगे प्रत्येक व्यवस्थे कल्पिसुव चिंतने नडेदिदे ಕಟ್ಟಡದ ಕಾಮಗಾರಿ ಪೂರ್ಣಗೊಂಡ ಬಳಿಕ ಒಂದು ತೀರ್ಮಾನಕ್ಕೆ ಬರಲಾಗುವುದೆಂದು ತಿಳಿಸಿದರು। मैं इतना बोल सकता हूं कि आप लोगों को मार्केट में जो लोग उधर दुकान था हम ये मार्केट निकालने के समय में 7 साल बहुत सताया वो कई को बोले तो वो एक ही डिपार्टमेंट का फंडिंग नहीं था नबार्ड का था फिर हैदराबाद कर्नाटक का था फिर DMF का था ये सब मिक्सअप होके तीन तीन डिपार्टमेंट्स उसके अंदर आने से वो बहुत मुश्किल हो गया। आखिरी में डिसाइड कर लिए कि वो DMF में 12 करोड़ रुपए डाल के हमें वो बनाए। अभी उसके अंदर आप मार्केट पूछ रहे हैं अभी कुछ हमारे को भी कुछ मटन के लिए कुछ मोखा दो बोल के अभी वो मार्केट रेडी होने के बाद हम देखेंगे वो क्या है वेजिटेरियन नॉन वेजिटेरियन का भी कुछ आ जाता ना उसके लिए सेपरेट उसके अंदर कुछ ब्लॉक हो सकता है क्या बोल के हम आज कुछ जवान नहीं दे रहे हैं। हम उधर मौका है तो आगे सोच के आपके साथ डिस्कस करके आगे का फैसला लेंगे। ऐसा नहीं कि इस जो मैं ऐलान किया हूँ इसके बारे में कुछ कंफर्म नहीं है लेकिन मैं इतना बोल सकता हूँ इसमें क्या हो गया तुम्हारा जो मार्केट वाले कोई फॉलो नहीं किया क्योंकि 24 कामार होते हैं आप भी आके फॉलो करके नहीं साहब हमारे को एक मटन आज को भी क्या मना हम सो प्लानिंग करे थे ना फर्स्ट फ्लोर सेकंड फ्लोर करना बोल के आज को भी कुछ नहीं हुआ है लेकिन कर सकता हूँ क्योंकि कभी मैं सोच के रखा हूँ लेकिन क्या है कुछ तुमको आस बता जैसा होता लेकिन बनने के बाद आपको ही मालूम होता है कि आनंद सिंह का क्या है। आज आपने मांगा है मेरे लिए मार्केट में हमको वहाँ मौका करके दो बोल के
अभी जगह का तो ये तो खुला है ना, आपका मार्केट का जगह है, म्युनिसिपैलिटी का जगह है, हम उसके अंदर भी चिकन और फिश का बनाना बोल के हम उस टाइम में सोचे थे, क्या बना फिश चिकन के लिए हम सोचे थे, लेकिन मटन का भी आ जाता उसके अंदर ही, अब वो दो करें तो चिकन और फिश मटन, ये मार्केट के लिए 100% लगता है, हम मेरे को भरोसा है। ईगा पुलिस प्रकटणे, ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ತಾಯಿ ನಾನು ಪೊಲೀಸ್, ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ, ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ, ಹಾಕಿ ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ ಇತ್ತು ತಾಯಿ, ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ. ಮೋಸದ ಸಂಗತಿ ನಿಮಗೂ ನಡೆಯಬಹುದು, ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ, ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ, ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾಂಸ ಮಾರಾಟ ಮಳಿಗೆಗೆ ಅವಕಾಶ ಕಲ್ಪಿಸಲು ಚಿಂತನೆ, ಸ್ಪಷ್ಟಪಡಿಸಿದ ಸಚಿವ ಆಗಸ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.